2014 ಮೊದಲು ತುಂಬಾ ಜನ ಹೇಳ್ತಾ ಇದ್ರು ಮೋದಿ ಅವರು ಪ್ರಧಾನಮಂತ್ರಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಆದ್ರೆ ನೀವು ನಂಬ್ಲಿಕ್ಕೆ ಸಾಧ್ಯ ಇದೆಯಾ? 237 ವರ್ಷಗಳ ಹಿಂದೆನೆ ಮೋದಿ ಪ್ರಧಾನಮಂತ್ರಿ ಆಗ್ತಾರೆ ಅಂತ ಒಬ್ಬರು ಭವಿಷ್ಯ ನೋಡಿದ್ರು. ಕೆಲವರಿಗೆ ಇದು ತಮಾಷೆ ಅನ್ನಿಸಬಹುದು, ಆದ್ರೆ ಸ್ವತಃ ಮೋದಿಯವರೇ ಈ ಭವಿಷ್ಯವಾಣಿ ನೋಡಿ ಶಾಕ್ ಆಗಿದ್ದಾರೆ. ಒಂದು ಭಾಷಣದಲ್ಲಿ ಕೂಡ ಈ ಭವಿಷ್ಯವಾಣಿಯ ಬಗ್ಗೆ ಮೋದಿಯವರು ಹೇಳಿಕೊಂಡಿದ್ದಾರೆ. ನಮಗೂ ಕೂಡ ಆಶ್ಚರ್ಯ ಆಯ್ತು, ಅದು ಹೇಗೆ 237 ವರ್ಷಗಳ ಹಿಂದೆನೆ ಮೋದಿ ಬಗ್ಗೆ ಭವಿಷ್ಯ ಹೇಳಲು ಸಾಧ್ಯ ಅಂತ. ಆದ್ರೆ ರಿಸರ್ಚ್ ಮಾಡಿ ನೋಡಿದ್ರೆ ಆ ಭವಿಷ್ಯವಾಣಿ ಹೇಳಿದವರು ಸಾಮಾನ್ಯರಲ್ಲ, ಅಸಾಮಾನ್ಯರು. ಈ ಭವಿಷ್ಯವಾಣಿ ನೋಡಿದವರು ಯಾರು ಅಂತ ನೋಡೋಣ. ಇದೇ ರೀತಿಯ ಹೊಸ ಸುದ್ದಿಗಳಿಗಾಗಿ ಈಗಲೇ ಈ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗುವ ಒಂದು ತಿಂಗಳ ಮೊದಲೇ ಈ ಭವಿಷ್ಯವಾಣಿಯ ಬಗ್ಗೆ ಮೋದಿ ಅವರು ಭಾಷಣದಲ್ಲಿ ಹೇಳಿಕೊಂಡಿದ್ರು. ಹಾಗಾದ್ರೆ 237 ವರ್ಷಗಳ ಹಿಂದೆ ಈ ಭವಿಷ್ಯವಾಣಿ ಹೇಳಿದ್ದಾದ್ರೂ ಯಾರು? ರಾಜಸ್ಥಾನದಲ್ಲಿ ಈ ಭವಿಷ್ಯವಾಣಿ ಸಿಕ್ಕಿದೆ. ಅಲ್ಲಿನ ಮಹಾನ್ ಸಂತರಾದ ಮಾವುಜಿ ಮಹಾರಾಜ್ ಈ ಭವಿಷ್ಯವಾಣಿಯನ್ನ 237 ವರ್ಷಗಳ ಹಿಂದೆನೆ ಹೇಳಿದ್ದಾರೆ. ಈ ಮಾವುಜಿ ಮಹಾರಾಜ್ ಹೇಳಿದ ಹಲವಾರು ಭವಿಷ್ಯಗಳು ನಿಜ ಕೂಡ ಆಗಿವೆ. 1786 ಈ ಮಹಾನ್ ಸಂತರು 5 ಗ್ರಂಥಗಳನ್ನು ಬರೆದಿದ್ದಾರೆ. ಸ್ವತಃ ತಮ್ಮ ಕೈಯಿಂದಲೇ 72,66,000 ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ಸಂತರು ತಮ್ಮ 5 ಗ್ರಂಥಗಳಲ್ಲಿ ಈ ಭವಿಷ್ಯವಾಣಿಯನ್ನ ಬರೆದಿದ್ದಾರೆ. ಈ ಗ್ರಂಥ ಈಗಲೂ ಕೂಡ ಅಲ್ಲಿನ ದೇವಸ್ಥಾನದಲ್ಲಿದೆ. ಈ ಮಾವುಜಿ ಮಹಾರಾಜರು 237 ವರ್ಷಗಳ ಹಿಂದೆನೆ ಹೇಳಿದ ಕೆಲವೊಂದು ಭವಿಷ್ಯವಾಣಿಗಳು ಯಾವುದು ಅಂದ್ರೆ, ಮುಂದೆ ಜನರು ಗಾಳಿಯಲ್ಲಿ ಮಾತನಾಡುತ್ತಾರೆ ಅಂದಿದ್ರು. ಅದು ಈಗ ನಿಜ ಆಗಿದೆ. ಜನರು ಈಗ ಮೊಬೈಲ್ನಲ್ಲಿ ಮಾತನಾಡುತ್ತಿದ್ದಾರೆ. ಆಕಾಶದಲ್ಲಿರುವ ನಕ್ಷತ್ರದ ರೀತಿ ಮನುಷ್ಯನು ಬೆಳಕನ್ನ ತಯಾರಿಸ್ತಾನೆ ಅಂದಿದ್ರು. ಅದು ಕೂಡ ನಿಜ ಆಗಿದೆ. ಅವರು ವಿದ್ಯುತ್ ಬಗ್ಗೆ ಭವಿಷ್ಯ ಹೇಳಿದ್ರು. ಭೂಮಿಯ ತಾಪಮಾನ ಹೆಚ್ಚಾಗುತ್ತೆ ಅಂದಿದ್ರು. ಮನುಷ್ಯ ಬೇರೆ ಗ್ರಹಗಳಿಗೆ ಹೋಗುವುದು ಹೇಗೆ? ಹೀಗೆ 10 ಹಲವಾರು ಭವಿಷ್ಯವಾಣಿಯನ್ನ ಈ ಸಂತರು 237 ವರ್ಷಗಳ ಹಿಂದೆನೆ ಬರೆದಿಟ್ಟಿದ್ದರು. ರಾಜಕೀಯದ ಬಗ್ಗೆ ಕೂಡ ಮಾವುಜಿ ಮಹಾರಾಜರು ಭವಿಷ್ಯ ನೋಡಿದ್ದರು. ರಾಜನೀತಿಯಲ್ಲಿ ಗುಜರಾತಿನಿಂದ ಒಬ್ಬ ರಾಜ ಬಂದು ದೆಹಲಿಯಲ್ಲಿ ಇಡೀ ದೇಶಕ್ಕೆ ದೀಪ ಹಚ್ಚಿ ದೇಶದ ಜನರಿಗೆ ಬೆಳಕಾಗಲಿದ್ದಾನೆ ಎನ್ನುವ ಭವಿಷ್ಯವಾಣಿಯನ್ನ ಮಾವುಜಿ ಮಹಾರಾಜರು ನುಡಿದಿದ್ದರು. ಅಂದ್ರೆ ಗುಜರಾತಿನಿಂದ ಮೋದಿಯವರು ಬಂದು ಇಡೀ ದೇಶದ ಪ್ರಧಾನಮಂತ್ರಿ ಆಗಲಿದ್ದಾರೆ ಎನ್ನುವ ರೀತಿ ಭವಿಷ್ಯ ಬರೆದಿದ್ದಾರೆ ಎಂದು ತಜ್ಞರು ವಿವರಿಸಿದ್ದಾರೆ. ಈ ಭವಿಷ್ಯವಾಣಿ ಈಗ ಇಂಟರ್ನೆಟ್ನಲ್ಲೂ ಕೂಡ ಸಿಗುತ್ತೆ. ಸ್ವತಃ ಮೋದಿಯವರೇ ಮಾವುಜಿ ಮಹಾರಾಜರ ದೇವಸ್ಥಾನಕ್ಕೆ ಹೋಗಿ ಸಂತರ ಆಶೀರ್ವಾದ ಕೂಡ ಪಡೆದುಕೊಂಡಿದ್ದಾರೆ. ಇನ್ನು ನಿಮ್ಮ ಪ್ರಕಾರ ಈ ಭವಿಷ್ಯವಾಣಿ 2024 ಕೂಡ ನಿಜ ಆಗುತ್ತಾ ಇಲ್ವಾ ಅಂತ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ.